ಎಲ್ಲರಿಗೂ ನಮಸ್ಕಾರ. ಏನ್ ಇದೇ ತಿಂಗಳು 9ನೇ ತಾರೀಕು ನಡೆದ 2ನೇ ಅವಧಿಯ ಮುಸ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಶೋಭಾ ಸುಧಾಕರ್ ಅವರು, ಉಪಾಧ್ಯಕ್ಷರಾಗಿ ಪಿ ಎಸ್ ವರದರಾಜನ್ ಅವರು ಏನ್ ಆಯ್ಕೆಗೊಂಡಿದ್ರು. ನಮ್ಮ ಸಂಪ್ರದಾಯ ಪ್ರಕಾರ ಯಾವುದೇ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಪೂಜೆ ಮುಖಾಂತರ ನಮ್ಮ ಸಂಪ್ರದಾಯ ತೋರಿಸ್ತೀವಿ. ಅದೇ ತರ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣಕ್ಕಾಗಿ ಈ ಪೂಜಾ ಕಾರ್ಯಕ್ರಮವನ್ನ ಮುಸ್ಟೂರು ಪಂಚಾಯತಿಯಲ್ಲಿ ಏರ್ಪಡಿಸಿದ್ರು. ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಮಂಜನನ್ ಅವರ ಆಹ್ವಾನವನ್ನು ಮಾಡಿದ್ರಿ. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ತಡವಾಗುತ್ತೆ, ನೀವು ಕಾರ್ಯಕ್ರಮವನ್ನು ಮುಗಿಸಿ ಅಂತಂದ್ರು. ಅದೇ ತರ ನಮ್ಮ ಮಾನ್ಯ ತಾಲೂಕು JDS ಅಧ್ಯಕ್ಷರು ಶ್ರೀ ಕಾಡೇನಹಳ್ಳಿ ನಾಗರಾಜನ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ವಿ. ಅವರು ಪರ್ಸನಲ್ ಕೆಲಸಗಳಿಂದ ಸ್ವಲ್ಪ ತಡವಾಗುತ್ತೆ, ನೀವು ಮಾಡಿ ಅಂತ ಹೇಳಿದ್ರು. ಅವರ ಆಶೀರ್ವಾದ ಮೇಲೆ ಮತ್ತೆ ನಮ್ಮ ನಾಯಕರಾದಂತಹ ಕಲ್ಲುಪಲ್ಲಿ ಪ್ರಕಾಶನ್ ಅವರು ಆಗಮಿಸಿದ್ರು, ಇಬ್ಬರಿಗೂ ಆಶೀರ್ವಾದ ಮಾಡಿದ್ದಾರೆ. ಅದೇ ತರ ಇದನ್ನ ನಮ್ಮ ಸದಸ್ಯರಿಂದ ಮುಸ್ಟೂರು ಪಂಚಾಯತಿ ಎಲ್ಲಾ ಸದಸ್ಯರುಗಳು, ಎಲ್ಲಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪೂಜೆ ನೆರವೇರಿದೆ. ಅದೇ ತರಹ ಈ ಮುಸ್ಟೂರು ಪಂಚಾಯತಿ ಗಡಿಭಾಗಕ್ಕೆ ಹೊಂದಿಕೊಂಡಿರುವುದರಿಂದ ಎಲ್ಲಾ ಸದಸ್ಯರು ಒಳಗೊಂಡು ಈ ಹಳ್ಳಿಗಾಡು ಪ್ರದೇಶಗಳನ್ನ ಅಚ್ಚುಕಟ್ಟಾಗಿ ಬಡವರಿಗೆ ಸೇರಬೇಕಾದ ಫಲಾನುಭವಿಗಳನ್ನ ಬಡವರಿಗೆ ಸೇರಿಸಿ ಅಚ್ಚುಕಟ್ಟಾಗಿ ಈ ಪಂಚಾಯತಿಯನ್ನು ಮುನ್ನೋಡಿಸಿಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟು ವಿಶ್ವಾಸದಿಂದ ನಾನು ಈ 4 ಮತಗಳನ್ನು ಆಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಈ ಪೂಜೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರೇ, ಮುಖಂಡರೇ, ಸದಸ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಗ್ರಾಮ ಪಂಚಾಯತಿ ಮುಸ್ಟೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನಾಗಿ ಈ ಸದಸ್ಯರು, ಮುಖಂಡರು, ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಪಂಚಾಯತಿಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಸವಿನಯವಾಗಿ ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಅಧ್ಯಕ್ಷರ ಎಲೆಕ್ಷನ್ ಆಯ್ತು, ಮತ್ತೆ ನಮ್ಮ ಸಹೋದರ ಹೇಳಿದಂಗೆ ನಾವೊಂದು ಪೂಜೆ ಮುಖಾಂತರ ಕಾರ್ಯಮುಖೇನ ಕಾರ್ಯ ಮಾಡುತ್ತೀವಿ, ಕಾರ್ಯ ಪ್ರಾರಂಭಿಸ್ತೀವಿ ಅಂತ ಹೇಳಿ ಅದೇ ರೀತಿ ಇವಾಗ ಪೂಜೆ ನಡೆದಿದೆ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಗಳು ಹೆಂಗಿರ್ಬೇಕು, ಏನಿರ್ಬೇಕು ಅಂತ ನಮ್ಮ ದೊಡ್ಡವರೆಲ್ಲ ಹೇಳಿದ್ದಾರೆ. ನಮ್ಮ ಏನ್ ಮಾಡ್ಬೇಕು, ಏನ್ ಮಾಡಬಾರದು ಅಂತ ನಮ್ಮ ನಾಯಕರನ್ನ, ನಮ್ ದೊಡ್ಡವ್ರು ಈ ಭಾಗದಲ್ಲಿರುವ JDS ನಾಯಕರನ್ನ, ನಮ್ ದೊಡ್ಡವ್ರನ್ನ, ನಮ್ಮ ಹಿರಿಯರನ್ನ, ನಮ್ಮ ಸದಸ್ಯರನ್ನ, ನಮ್ಮ ಸ್ಟಾಫ್ನ ಎಲ್ಲರನ್ನೂ ನಾವು ಒಂದುಗೂಡಿಸ್ಕೊಂಡು ಅನ್ಯೋನ್ಯತೆಯಿಂದ ಯಾರು ಕೆಲಸ ಮಾಡಿರಬಾರದು ಆ ತರ ಮಾಡೋಣ, ಪ್ರಯತ್ನ ಪಡೋಣ ಅಂತ ನಾವು ನಮ್ಮ ದೊಡ್ಡವರ ಆಶೀರ್ವಾದದಿಂದ ಮಾಡ್ತೀವಿ ಅಂತ ಈ 4 ಮಾತುಗಳು ಹೇಳಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.